6.9 ಎತ್ತರದ ಅಜಾನುಬಾಹು ವಜ್ರದೇಹಿ ಹುರಿ ಮೀಸೆ ಕೆಂಡದಂಥ ಕಣ್ಣು ಕೈಯಲ್ಲೊಂದು ಕೋವಿ ಇಟ್ಕೊಂಡು ಬಂದರೆ ಶ್ರೀಮಂತ ಜಮೀನ್ದಾರ್ ಮತ್ತು ಬ್ರಿಟಿಷ್ ಅಧಿಕಾರಿಗಳಿಗೆ ನಿಂತಲ್ಲೇ ನಡ್ಕ ಶುರುವಾಗ್ತಿತ್ತು. ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟದಲ್ಲಿ ತನ್ನ ಬಿಸಿ ರಕ್ತದಿಂದ ಈ ಕನ್ನಡ ಮಣ್ಣಿಗೆ ತಿಲಕವನ್ನಿಟ್ಟು ಸ್ವತಂತ್ರ ಹೋರಾಟದ ಕ್ರಾಂತಿಯ ಕಿಚ್ಚಿಗೆ ತನ್ನ ರಕ್ತವನ್ನು ಚೆಲ್ಲಿ ಜ್ವಾಲೆಯಂತೆ ಹಬ್ಬುವಂತೆ ಮಾಡಿ ವೀರ ಮರಣ ಹೊಂದಿದ ಲಕ್ಷ್ಮಣ ಸ್ವತಂತ್ರ ಸೇನಾನಿ ಕ್ರಾಂತಿವೀರ ವೀರ ಸಿಂಧೂರ ಲಕ್ಷ್ಮಣ ಅಂತ ಕರೆಸಿಕೊಳ್ತಾರೆ. ಸ್ನೇಹಿತರೆ, ವೀರ ಸಿಂಧೂರ ಲಕ್ಷ್ಮಣ ಈಗಿನ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತು ತಾಲೂಕಿನ ಸಿಂಧೂರು ಗ್ರಾಮದಲ್ಲಿ ವಾಲಿಕಾರ್ ಸಾಬಣ್ಣ ಮತ್ತು ನರಸವ್ವ ದಂಪತಿಗೆ 1898 ವಾಲ್ಮೀಕಿ ಗೋತ್ರದ ಬೇಡ ನಾಯಕ ಸಮುದಾಯದಲ್ಲಿ ಜನಿಸ್ತಾರೆ. ತನ್ನ ತಂದೆ ತೀರಿಕೊಂಡಾಗ ತಂದೆಯ ವಾಲಿಕಾರಿಕೆ ಕೆಲಸ ಲಕ್ಷ್ಮಣನಿಗೆ ಸಿಗುತ್ತೆ. ವೀರ ಸಿಂಧೂರ ಲಕ್ಷ್ಮಣ 6.9 ಎತ್ತರದ ಅಜಾನುಬಾಹು ವಜ್ರದೇಹಿಯಾಗಿದ್ದ ಅವನನ್ನು ಮಹಾಭಾರತದ ಭೀಮನಿಗೆ ಹೋಲಿಸ್ತಾರೆ. ಅವರು ಚಿಗುರು ಮೀಸೆಯನ್ನು ಹುರಿಗೊಳಿಸಿ ಕೈಯಲ್ಲೊಂದು ನಾಡ ಬಂದೂಕನ್ನು ಇಟ್ಕೊಂಡು ಬಂದರೆ ಜಮೀನ್ದಾರ್ ಮತ್ತು ಬ್ರಿಟಿಷ್ ಅಧಿಕಾರಿಗಳ ಗಂಟಲು ಹೊಣಗಿ ಗುಂಡಿಗೆ ಸದ್ದು ಜೋರಾಗ್ತಿತ್ತು. ಆದರೆ ತಿನ್ನೋ ಆಹಾರದಲ್ಲಿ ಈ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಗೂ ಸಮಾನ ಹಕ್ಕಿದೆ ಅಂತೇಳಿ ಇದ್ದವರ ಹತ್ರ ದೋಚಿ ಇಲ್ಲದ ಬಡವರಿಗೆ ಮತ್ತು ಶೋಷಿತರಿಗೆ ಹಂಚಿ ಅವರ ಪಾಲಿನ ದೇವರಾಗಿದ್ದರು. ಆದರೆ ಅಂತಹ ರೆಬಲ್ ಫ್ರೀಡಮ್ ಫೈಟರ್ ತಾನು ನಂಬಿದ್ದವರಿಂದಲೇ ಮೋಸಕ್ಕೆ ಒಳಗಾಗಿ ಬ್ರಿಟಿಷರ ಗುಂಡಿಗೆ ಬಲಿಯಾದಾಗ ಕನ್ನಡಾಂಬೆಯ ಒಂದು ಕಿರೀಟ ಕಳಚಿದ್ದಂತೂ ಸತ್ಯ. ಸ್ನೇಹಿತರೆ, ಸಾಮಾನ್ಯ ಬಡ ಕುಟುಂಬದಲ್ಲೇ ಜನಿಸಿದ ಲಕ್ಷ್ಮಣ ಕ್ರಾಂತಿಕಾರಿ ವೀರ ಸಿಂಧೂರ ಲಕ್ಷ್ಮಣನಾಗಿದ್ದು ಹೇಗೆ? ಯಾವುದೇ ಸೈನ್ಯವಿಲ್ಲದೆ ಶ್ರೀಮಂತ ಜಮೀನ್ದಾರ್ ಮತ್ತು ಬ್ರಿಟಿಷ್ ಅಧಿಕಾರಿಗಳಿಗೆ ಬೆವರಿಳಿಸಿ ಸಿಂಹ ಸ್ವಪ್ನವಾಗಿ ಕಾಡಿದ್ದು ಹೇಗೆ? ಕೊನೆಗೆ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ತನ್ನ ಗುಂಡಿಗೆ ಬಿಸಿ ರಕ್ತವನ್ನು ಆ ದೇವಿಯ ಮಡಿಲಲ್ಲಿ ಚೆಲ್ಲಿ ವೀರ ಮರಣ ಹೊಂದಿದ್ದು ಹೇಗೆ? ಇದನ್ನೆಲ್ಲ ತಿಳ್ಕೊಂಡು ಬರೋದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಕೊಡ್ತಕ್ಕಂಥ ಒಂದು ಲೈಕ್ ನನ್ನ ಮೋಟಿವೇಶನ್ನ ಬೂಸ್ಟ್ ಮಾಡೋದ್ರ ಜೊತೆಗೆ ಈ ವಿಡಿಯೋ ಇನ್ನು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಸ್ನೇಹಿತರೆ, ಬ್ರಿಟಿಷರ ದಬ್ಬಾಳಿಕೆಗೆ ಶ್ರೀಮಂತ ಜಮೀನ್ದಾರ್ಗಳ ದೌರ್ಜನ್ಯಕ್ಕೆ ಬಡವರು ಮತ್ತು ಶೋಷಿತರು ಬೇಸತ್ತು ಹೋಗಿರ್ತಾರೆ. ಜಮೀನು, ಮನೆ ಮತ್ತು ಕೂಡಿಟ್ಟಿದ್ದ ಚಿನ್ನವನ್ನೆಲ್ಲ ತೆರಿಗೆ ಹೆಸರಿನಲ್ಲಿ ವಸೂಲಿ ಮಾಡಿಕೊಂಡು ಬಡವರ ಹೊಟ್ಟೆಗೆ ಹಿಟ್ಟಿಲ್ಲದೆ ತಣ್ಣೀರೆಚ್ಚಿದ್ದ ಶ್ರೀಮಂತರ ಬೆನ್ನಿಗೆ ಬ್ರಿಟಿಷ್ ಸರ್ಕಾರ ಇರುತ್ತೆ. ದೇಶದ ತುಂಬ ಅಲ್ಲಲ್ಲಿ ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ಮತ್ತು ಭಾರತದ ಸ್ವತಂತ್ರಕ್ಕೋಸ್ಕರ ದಂಗೆ ಎದ್ದ ದಿನಗಳವು. ಅದೇ ಸಮಯದಲ್ಲಿ ಬರಗಾಲ ಬಂದು ಜತ್ ಸಂಸ್ಥಾನದಲ್ಲಿ ತಿನ್ನೋ ಅನ್ನಕ್ಕೂ ಪರದಾಡುವಂಥ ಸ್ಥಿತಿಯಲ್ಲಿ ಬಡವರು ಸಾಯ್ತಾ ಇದ್ದರೆ ಶ್ರೀಮಂತ ಜಮೀನ್ದಾರು ಸಾಲ ವಸೂಲಿ ಹೆಸರಿನಲ್ಲಿ ಬಡವರ ಮನೆ ಮಠ ಜಮೀನುಗಳನ್ನು ಜಪ್ತಿ ಮಾಡಿಕೊಂಡು ಅದೆಷ್ಟೋ ಜನಗಳನ್ನು ಜೀತಕ್ಕೆ ಇಟ್ಕೊಂಡು ಕಿರುಕುಳ ಕೊಡ್ತಾ ಇರ್ತಾರೆ. ಇದೇ ಸಮಯಕ್ಕೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂಥ ಸ್ಥಿತಿಯಲ್ಲಿದ್ದ ಸಿಂಧೂರ ಲಕ್ಷ್ಮಣನ ಸೋದರಳಿಯಂದಿರಾದ ನರಸಿಂಹ, ಗೋಪಾಲ ಮತ್ತು ಸಾಬು ಖಾನಾಪುರದ ಬಳಿ ಸಾಹುಕಾರನೊಬ್ಬನ ಮನೆಯಲ್ಲಿ ದೊರಡೆ ಮಾಡಿಕೊಂಡು ಪೊಲೀಸರ ಕಣ್ಣು ತಪ್ಪಿಸಿ ಸಿಂಧೂರ ಲಕ್ಷ್ಮಣನ ಮನೆಗೆ ಬಂದು ಆಶ್ರಯ ಪಡಿತಾರೆ. ಸಿಂಧೂರ ಲಕ್ಷ್ಮಣ ಅನ್ನಕ್ಕಾಗಿ ಅಳೆಯಂದಿರು ಮಾಡಿದ ಕೆಲಸದಲ್ಲಿ ಏನು ತಪ್ಪಿಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ತಾರೆ. ಬಡವರ ಹೊಲ, ಮನೆ ಮತ್ತು ಒಡವೆಗಳನ್ನು ದೌರ್ಜನ್ಯದಿಂದ ದೋಚಿರೋ ಶ್ರೀಮಂತರ ಮನೆಯನ್ನು ದೊರಡೆ ಮಾಡಿ ಬಡವರಿಗೆ ಹಂಚಬೇಕು ಅಂದ್ಕೊಳ್ತಾನೆ. ನರಸಿಂಹ, ಸಾಬು, ಗೋಪಾಲ ಮತ್ತು ಲಕ್ಷ್ಮಣನ ಜೊತೆ ನಿರೋಣಿ ದುಂಡ್ಯ ಕೂಡ ಬಂದು ಸೇರಿ ಅವರ ಕೆಲಸಕ್ಕೆ ಹೆಗಲು ಕೊಡ್ತಾನೆ. ಅದೇ ಸಮಯಕ್ಕೆ ಸಿಂಧೂರಿನ ಪಕ್ಕದಲ್ಲಿ ಹಿರೇಮಠದ ಸಿದ್ದಯ್ಯ ಎನ್ನುವ ಸಾಹುಕಾರ ಬೇಡರ ನಿಂಗಪ್ಪನ ಹತ್ತಿರ ಸಾಲ ವಸೂಲಿ ನೆಪದಲ್ಲಿ ನಿಂಗಪ್ಪನ ಮನೆ, ಜಮೀನು ಮತ್ತು ತನ್ನ ತಂಗಿಯ ಮದುವೆಗೆ ಮಾಡಿಸಿದ ಒಡವೆಗಳನ್ನೆಲ್ಲ ಕಿತ್ಕೊಂಡಿರ್ತಾನೆ. ಅದನ್ನು ತಿಳಿದ ಲಕ್ಷ್ಮಣ ಸಿದ್ದಯ್ಯನ ಮನೆಗೆ ನುಗ್ಗಿ ಅದನ್ನೆಲ್ಲ ವಾಪಸ್ ಕೊಡು ಅಂತ ದೌರ್ಜನ್ಯ ಮಾಡ್ತಾನೆ. ನಿಂಗಪ್ಪನ ಮನೆ, ಜಮೀನು ಮತ್ತು ಒಡವೆಗಳನ್ನು ಕೊಟ್ಟಿಲ್ಲ ಅಂದರೆ ನಿನ್ನ ಹೆಣ ಬೀಳುತ್ತೆ ಅಂತ ವಾರ್ನಿಂಗ್ ಕೂಡ ಕೊಡ್ತಾನೆ. ಅದಕ್ಕೆ ಎದುರಿದ ಹಿರೇಮಠದ ಸಿದ್ದಯ್ಯ ಲಕ್ಷ್ಮಣನ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಶ್ರೀಮಂತರ ಎಂಜಲು ಕಾಸಿಗೆ ಬಾಯಿ ತೆಗೆದು ಬ್ರಿಟಿಷ್ ಸರ್ಕಾರದಲ್ಲಿದ್ದ ಪೊಲೀಸ್ ಅಧಿಕಾರಿಗಳು ಲಕ್ಷ್ಮಣನನ್ನು ಬಂಧಿಸೋ ಪ್ರಯತ್ನದಲ್ಲಿ ವಿಫಲರಾಗ್ತಾರೆ. ಲಕ್ಷ್ಮಣನನ್ನು ಬಂಧಿಸೋಕ್ಕಾಗಲ್ಲ ಅಂತ ತಿಳಿದ ಪೊಲೀಸ್ ಅಧಿಕಾರಿ ಇನ್ಸ್ಪೆಕ್ಟರ್ ಕಲಾಲ್ ಲಕ್ಷ್ಮಣನ ಮನೆಗೆ ಬಂದು ಹೆಣ್ಣು ಮಕ್ಕಳಿಗೆ ಚಿತ್ರಹಿಂಸೆ ಕೊಟ್ಟು ಲಕ್ಷ್ಮಣನನ್ನು ಮನೆಗೆ ಬರುವಂತೆ ಮಾಡಿ ಬಂಧಿಸಿ ಜತ್ ಸಂಸ್ಥಾನದ ಜೈಲಿಗೆ ಹಾಕ್ತಾರೆ. ಸಿಂಧೂರ ಲಕ್ಷ್ಮಣ ಜೈಲಲ್ಲಿ ಪೊಲೀಸರಿಗೆ ಯಾಮರಿಸಿ 10 ಅಡಿ ಗೋಡೆಯನ್ನಾರಿ ಜೈಲಿಂದ ಪರಾರಿಯಾಗಿ ಜತ್ನಿಂದ ಜಮಖಂಡಿ ಸಮೀಪದಲ್ಲಿರ್ತಕ್ಕಂಥ ಕಾಡು ಪ್ರದೇಶದಲ್ಲಿ ಅಡಗಿಕೊಳ್ತಾರೆ. ಜಮಖಂಡಿಯ ಕಾಡು ಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ತಿಳಿದ ಇನ್ಸ್ಪೆಕ್ಟರ್ ಕಲಾಲ್ ತನ್ನ ಇಡೀ ಪೊಲೀಸ್ ಪಡೆಯೊಂದಿಗೆ ಕಾಡಿನೊಳಕ್ಕೆ ನುಗ್ಗಿ ಸಿಂಧೂರ ಲಕ್ಷ್ಮಣ ಮತ್ತು ಅವನ ತಂಡದ ಮೇಲೆ ಗುಂಡಿನ ದಾಳಿ ಮಾಡ್ತಾರೆ.
ಈ ದಾಳಿಯಲ್ಲಿ ಪೊಲೀಸರ ಗುಂಡಿಗೆ ಲಕ್ಷ್ಮಣನ ಸ್ನೇಹಿತನೊಬ್ಬ ಬಲಿಯಾಗ್ತಾನೆ. ಅದಕ್ಕೆ ಪ್ರತೀಕಾರವಾಗಿ ಇನ್ಸ್ಪೆಕ್ಟರ್ ಕಲಾಲ್ನ ತಲೆದಂಡವಾಗಬೇಕು ಅಂತ ಶಪಥ ಮಾಡಿದ ಲಕ್ಷ್ಮಣ ಮತ್ತು ಅವನ ತಂಡ ಜಮಖಂಡಿಯಿಂದ ಸೀದಾ ಜತ್ಗೆ ವಾಪಸ್ ಬಂದು ಹಿರೇಮಠದ ಸಿದ್ದಯ್ಯನ ಮನೆಗೆ ನುಗ್ಗಿ ಅವನು ಬಡವರ ಮೇಲೆ ದೌರ್ಜನ್ಯ ಮಾಡಿ ಕೂಡಿಟ್ಟಿದ್ದ ದವಸ ಧಾನ್ಯ ಮತ್ತು ಚಿನ್ನವನ್ನೆಲ್ಲ ದೋಚಿ ಬಡವರಿಗೆ ಹಂಚಿಬಿಡ್ತಾರೆ ಮತ್ತು ಅಲ್ಲಿಂದ ಪರಾರಿಯಾಗಿ ಕಲ್ಲೋಳಿ ಗುಡ್ಡದಲ್ಲಿ ತಲೆಮರೆಸಿಕೊಳ್ತಾರೆ. ಅದರ ಬಗ್ಗೆ ಮಾಹಿತಿ ಕಲೆ ಹಾಕಿದ ಇನ್ಸ್ಪೆಕ್ಟರ್ ಕಲಾಲ್ ಮೊದಲಿನ ತರನೇ ತನ್ನ ಪೊಲೀಸ್ ಪಡೆಯೊಂದಿಗೆ ಕಲ್ಲೋಳಿ ಗುಡ್ಡಕ್ಕೆ ನುಗ್ಗಿ ಲಕ್ಷ್ಮಣ ಮತ್ತು ಅವನ ತಂಡದ ಮೇಲೆ ದಾಳಿ ಮಾಡ್ತಾರೆ. ಈ ದಾಳಿಯಲ್ಲಿ ಇನ್ಸ್ಪೆಕ್ಟರ್ ಕಲಾಲ್ ಲಕ್ಷ್ಮಣನ ಕೈಗೆ ಸಿಕ್ಕಿಬಿಡ್ತಾನೆ. ಲಕ್ಷ್ಮಣ ತನ್ನ ಸ್ನೇಹಿತನನ್ನು ಕೊಂದ ಕಲಾಲ್ನ ತನ್ನ ಮುಷ್ಟಿಯಿಂದನೇ ಹೊಡೆದು ನೆಲಕ್ಕೆ ಕೆಡವಿ ಹೊಡೆದಾಕ್ತಾನೆ ಮತ್ತು ಅದೇ ಸಮಯದಲ್ಲಿ ತನ್ನ ಅಳಿಯ ನರಸಿಂಹ ತನ್ನ ಸೊಂಟದಲ್ಲಿದ್ದ ಕೊಡಲಿಯಿಂದ ಕಲಾಲ್ನ ರುಂಡವನ್ನು ಕತ್ತರಿಸಿಬಿಡ್ತಾನೆ. ಇದನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳಿಗೆ ಮತ್ತು ಸುತ್ತಮುತ್ತಲಿನ ಶ್ರೀಮಂತರಿಗೆ ನಡುಕ ಶುರುವಾಗುತ್ತೆ. ಹೇಗಾದರೂ ಮಾಡಿ ಲಕ್ಷ್ಮಣನ ಬಂಧಿಸಬೇಕು ಅಂತ ಬ್ರಿಟಿಷ್ ಅಧಿಕಾರಿಗಳಿಂದ ಪೊಲೀಸರಿಗೆ ಆರ್ಡರ್ ಆಗುತ್ತೆ. ಪೊಲೀಸರು ಲಕ್ಷ್ಮಣನ ಹಿಡಿಯೋಕ್ಕೆ ಅರ ಸಾಹಸ ಪಟ್ಟರು ಏನು ಪ್ರಯೋಜನ ಆಗಲ್ಲ, ಯಾಕಂದರೆ ಲಕ್ಷ್ಮಣ ಸುತ್ತಮುತ್ತಲಿನ ಜನಗಳಿಗೆ ಸಹಾಯ ಮಾಡಿ ಅವರ ಪಾಲಿಗೆ ದೇವರಾಗಿರ್ತಾರೆ. ಜನಗಳು ಕೂಡ ಲಕ್ಷ್ಮಣನಿಗೆ ಪೊಲೀಸರ ಬಗ್ಗೆ ಮಾಹಿತಿ ಕೊಟ್ಟು ಅವರಿಗೆ ಸಹಾಯ ಮಾಡ್ತಾರೆ. ಹೀಗಿರುವಾಗ ಲಕ್ಷ್ಮಣ ಸಿಂಧೂರಿಗೌಡನ ಮನೆಯನ್ನು ದರೋಡೆ ಮಾಡಿ ದವಸ ಧಾನ್ಯಗಳನ್ನೆಲ್ಲ ಬಡವರಿಗೆ ಹಂಚಿಬಿಡ್ತಾನೆ ಮತ್ತು ಅವನ ಮನೆಯಲ್ಲಿ ಜೀತಕ್ಕಿರ್ತಕ್ಕಂಥ ಜನಗಳನ್ನು ಬಿಡಿಸ್ತಾನೆ. ಇದನ್ನೆಲ್ಲ ತಿಳಿದಿದ್ದ ಬ್ರಿಟಿಷ್ ಅಧಿಕಾರಿಗಳು ಸಿಂಧೂರಿಗೌಡನನ್ನು ಕರೆಸಿ ಇಬ್ಬರಿಗೂ ಶತ್ರುವಾಗಿದ್ದ ಲಕ್ಷ್ಮಣನ ಬಂಧಿಸೋಕೆ ಒಂದು ಪ್ಲಾನ್ ಇದೆ. ಅದೇನೆಂದರೆ ಲಕ್ಷ್ಮಣನ ತಂಗಿಯನ್ನು ಅತ್ಯಾಚಾರ ಮಾಡಿದರೆ ಅದನ್ನು ತಿಳಿದ ಲಕ್ಷ್ಮಣ ನಿನ್ನ ಹುಡುಕೊಂಡು ಸಿಂಧೂರಿಗೆ ಬರ್ತಾನೆ, ಬಂದ ಅವನನ್ನು ಹೊಡೆದಾಕ್ತೀವಿ ಮತ್ತು ನಿನ್ನ ಮೇಲೆ ಯಾವುದೇ ಕೇಸ್ ರಿಜಿಸ್ಟರ್ ಮಾಡಲ್ಲ ಅಂತ ಹೇಳ್ತಾರೆ. ಸಿಂಧೂರಿಗೌಡನಿಗೆ ಇನ್ನೇನು ಬೇಕು ಹೇಳಿ, ಲಕ್ಷ್ಮಣನನ್ನು ಹೊಡೆದಾಕಿದರೆ ಬಡವರ ಮೇಲೆ ದಬ್ಬಾಳಿಕೆ ಮಾಡಿ ಊರಲ್ಲಿ ಮೆರಿಬೋದು ಅಂತ ಅಂದ್ಕೊಳ್ತಾನೆ ಮತ್ತು ಕಾನೂನನ್ನು ನಡೆಸೋ ಬ್ರಿಟಿಷರೇ ನನ್ನ ಬೆನ್ನಿಗೆ ನಿಂತ ಮೇಲೆ ನನ್ನನ್ನು ಯಾರು ಕೇಳಬೇಕು ಅಂದ್ಕೊಂಡ ಸಿಂಧೂರಿಗೌಡ ಲಕ್ಷ್ಮಣನ ತಂಗಿಯ ಮೇಲೆ ಅತ್ಯಾಚಾರ ಮಾಡ್ತಾನೆ. ಇನ್ನೇನು ಲಕ್ಷ್ಮಣ ಊರಿಗೆ ಬರ್ತಾನೆ, ಅವನನ್ನು ಬಂಧಿಸಬೇಕು ಅಂತ ಪೊಲೀಸರು ದಿನ ಪೂರ್ತಿ ಹೊಂಚು ಹಾಕಿ ಸಿಂಧೂರಿನಲ್ಲಿ ಕಾಯ್ತಾ ಇರ್ತಾರೆ. ಆದರೆ ಲಕ್ಷ್ಮಣ ಬರೋದಿಲ್ಲ, ಬದಲಾಗಿ ಲಕ್ಷ್ಮಣನ ಅಳಿಯಂದಿರಾದ ನರಸಿಂಹ ಸಾಬು ಮತ್ತು ಗೋಪಾಲ ರಾತ್ರಿ ಹೊತ್ತು ಸಿಂಧೂರಿಗೆ ಬಂದು ಸಿಂಧೂರಿಗೌಡನ ಮನೆಗೆ ನುಗ್ಗಿ ಅವನನ್ನು ಕೈಕಾಲು ಕಟ್ಟಿ ಲಕ್ಷ್ಮಣನ ಹತ್ರ ಒತ್ಕೊಂಡು ಹೋಗ್ತಾರೆ. ಲಕ್ಷ್ಮಣ ತನ್ನ ತಂಗಿ ದುಂಡವನನ್ನು ಅತ್ಯಾಚಾರ ಮಾಡಿದ ಸಿಂಧೂರಿಗೌಡನನ್ನು ಬರ್ಬರವಾಗಿ ಹತ್ಯೆ ಮಾಡ್ತಾನೆ. ಸಿಂಧೂರಿಗೌಡನ ಹತ್ಯೆ ಮಾಡಿದ ನಂತರ ಲಕ್ಷ್ಮಣ ಮತ್ತು ಅವನ ತಂಡ ಜತ್ನಿಂದ ಇಂದಿನ ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ತೆಗ್ಗಿಗೆ ಬಂದು ತಲೆಮರೆಸಿಕೊಳ್ತಾರೆ. ಅಲ್ಲಿ ತೆಗ್ಗಿಯ ವೆಂಕಟಪ್ಪ ಗೌಡ ನಾಯಕರ ಪರಿಚಯವಾಗುತ್ತೆ. ವೆಂಕಟಪ್ಪ ಗೌಡ ನಾಯಕರಿಗೆ ಲಕ್ಷ್ಮಣ ಬಡವರಿಗೋಸ್ಕರ ಮಾಡ್ತಿರ್ತಕ್ಕಂಥ ಕೆಲಸ, ಈ ನಾಡಿನ ಮೇಲಿರೋ ಪ್ರೀತಿ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಲಕ್ಷ್ಮಣನ ಗುಣ ಎಲ್ಲವೂ ಇಷ್ಟವಾಗಿ ಅವರಿಬ್ಬರ ಪರಿಚಯ ಗಾಢವಾದ ಸ್ನೇಹವಾಗಿ ಬೆಳೆಯುತ್ತೆ. ಆ ಸ್ನೇಹಕ್ಕೆ ಕಾಣಿಕೆಯಾಗಿ ವೆಂಕಟಪ್ಪ ಗೌಡ ನಾಯಕರು ತನ್ನಲ್ಲಿರ್ತಕ್ಕಂಥ ಒಂದು ಬೇಟೆ ಬಂದೂಕನ್ನು ಲಕ್ಷ್ಮಣನಿಗೆ ಕೊಡ್ತಾರೆ. ಮುಂದೆ ಲಕ್ಷ್ಮಣ ಅದೇ ಬೇಟೆ ಬಂದೂಕನ್ನು ತೋರಿಸಿ ಬಡವರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಶ್ರೀಮಂತರ ಮನೆಗೆ ನುಗ್ಗಿ ಹಾಡು ಹಗಲೇ ದರೋಡೆ ಮಾಡಿ ಬಡವರು ಮತ್ತು ಶೋಷಿತರಿಗೆ ಹಂಚಿಬಿಡ್ತಾನೆ ಮತ್ತು ಶ್ರೀಮಂತರ ಮನೆಯಲ್ಲಿ ಜೀತಕ್ಕಿರ್ತಕ್ಕಂಥ ಜನಗಳನ್ನು ಬಿಡಿಸ್ತಾನೆ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಜನಗಳನ್ನು ಹುರಿದುಂಬಿಸಿ ತನ್ನದೇ ಆದ ತಂಡ ಕಟ್ಕೊಳ್ತಾನೆ. ಹೀಗೆ ಜನಗಳನ್ನೆಲ್ಲ ತನ್ನ ವಿಶ್ವಾಸಕ್ಕೆ ತಗೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಮ್ಮ ಜನಗಳ ಎದೆಯಲ್ಲಿ ಸ್ವತಂತ್ರದ ಕಿಡಿಯನ್ನು ಹಚ್ಚುತ್ತಾರೆ. ಅವರು ಹಚ್ಚಿರ್ತಕ್ಕಂಥ ಸ್ವತಂತ್ರ ಹೋರಾಟದ ಕಿಡಿ ಬೆಂಕಿಯ ಜ್ವಾಲೆಯಂತೆ ಹಬ್ಬಿ ಜಮಖಂಡಿ, ಬೆಳಗಾವಿ, ಬಾಗಲಕೋಟೆ ಹೀಗೆ ಉತ್ತರ ಕರ್ನಾಟಕದ ತುಂಬ ಹರಡಿ ಜನಗಳು ದೌರ್ಜನ್ಯ ಮಾಡ್ತಕ್ಕಂಥ ಶ್ರೀಮಂತರು ಹಾಗೂ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತುತ್ತಾರೆ, ಅವರ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾರೆ. ಇದನ್ನೆಲ್ಲ ನೋಡಿದ ಬ್ರಿಟಿಷ್ ಅಧಿಕಾರಿಗಳು ಹೀಗೆ ಬಿಟ್ಟರೆ ಲಕ್ಷ್ಮಣನನ್ನು ನೋಡಿ ಇನ್ನು ಸಾವಿರಾರು ಜನ ಲಕ್ಷ್ಮಣನಂಥವ್ರು ಉಟ್ಕೊಂಡ್ರೆ ನಮಗೆ ಉಳಿಗಾಲ ಇಲ್ಲ ಅಂತ ಅರ್ಥ ಮಾಡ್ಕೊಂಡ ಬ್ರಿಟಿಷ್ ಅಧಿಕಾರಿಗಳು ನಮ್ಮ ತಲೆ ಉಳಿಬೇಕು ಅಂದರೆ ಲಕ್ಷ್ಮಣನ ತಲೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದೇ ಸಮಯಕ್ಕೆ ಎಷ್ಟೋ ಶ್ರೀಮಂತರ ದ್ವೇಷಕ್ಕೆ ಗುರಿಯಾಗಿದ್ದ ಲಕ್ಷ್ಮಣನ ಬಗ್ಗೆ ಜಮಖಂಡಿಯ ಸುತ್ತಮುತ್ತಲಿನ ಶ್ರೀಮಂತ ಜಮೀನ್ದಾರರು ಲಕ್ಷ್ಮಣ ಜಮಖಂಡಿಯ ಗುಡ್ಡಗಾಡು ಪ್ರದೇಶದಲ್ಲಿ ತಲೆ ಮರೆಸಿಕೊಂಡಿದ್ದಾನೆ ಅನ್ನೋ ಮಾಹಿತಿಯನ್ನು ಬ್ರಿಟಿಷ್ ಅಧಿಕಾರಿಗಳಿಗೆ ಕೊಡ್ತಾರೆ. ಲಕ್ಷ್ಮಣನ ಹೊಡೆದಾಕೋದಕ್ಕೆ ಬ್ರಿಟಿಷ್ ಅಧಿಕಾರಿಗಳಿಂದ ಪೊಲೀಸರಿಗೆ ಆರ್ಡರ್ ಪಾಸ್ ಆಗುತ್ತೆ.
ಜಮಖಂಡಿಯ ಸುತ್ತಮುತ್ತ ಪೊಲೀಸ್ ಫೋರ್ಸ್ ಹೈ ಅಲರ್ಟ್ ಆಗುತ್ತೆ. ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಹುಡುಕಿ ಲಕ್ಷ್ಮಣನ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ಗುಡ್ಡಗಾಡು ಕಾಡು ಪ್ರದೇಶಗಳಲ್ಲಿ ಲಕ್ಷ್ಮಣನಿಗೆ ಶೋಧ ಕಾರ್ಯ ನಡೆಯುತ್ತೆ. ಆದರೆ ಏನು ಪ್ರಯೋಜನ ಆಗೋದಿಲ್ಲ, ಯಾಕಂದರೆ ಸುತ್ತಮುತ್ತಲಿನ ಜನಗಳ ಸಪೋರ್ಟ್ ಲಕ್ಷ್ಮಣನಿಗೆ ಇರುತ್ತೆ. ಮತ್ತು ತೆಗ್ಗಿ ವೆಂಕಪ್ಪಗೌಡ ನಾಯಕರು ಸಹ ಲಕ್ಷ್ಮಣನ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಾರೆ. ಮತ್ತು ಬೇಕಾದಾಗೆಲ್ಲ ಧನ ಸಹಾಯ ಕೂಡ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಲಕ್ಷ್ಮಣ ಮತ್ತು ಅವನ ತಂಡ ಜಮಖಂಡಿಯ ಒಂದು ಹಳ್ಳಿ ಹತ್ರ ಇರೋ ಮಾಹಿತಿ ತಿಳಿದ ಪೊಲೀಸರು ಅವರ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಪೊಲೀಸರ ಗುಂಡಿಗೆ ಲಕ್ಷ್ಮಣನ ಸ್ನೇಹಿತ ನಿರೋಣಿ ದುಂಡ್ಯ ಹತನಾಗ್ತಾನೆ. ಆದರೆ ಲಕ್ಷ್ಮಣ ಮತ್ತು ಉಳಿದ ಸ್ನೇಹಿತರೆಲ್ಲ ತಪ್ಪಿಸ್ಕೊಂಡು ಪರಾರಿ ಆಗ್ತಾರೆ. ಆ ಹೋರಾಟದಲ್ಲಿ ಅಷ್ಟೇ ಆಗಿದ್ದರೆ ಏನೂ ಆಗ್ತಿರಲಿಲ್ಲ. ಆದರೆ ಅಲ್ಲಿ ಪೊಲೀಸರಿಗೆ ಒಂದು ಮಹತ್ವದ ಸುಳಿವು ಸಿಗುತ್ತೆ. ಅದೇನೆಂದರೆ ನಿರೋಣಿ ದುಂಡ್ಯನ ಕೈಯಲ್ಲಿರ್ತಕ್ಕಂಥ ಬಂದೂಕು ತೆಗ್ಗಿ ನಾಯಕರು ಅಂದರೆ ವೆಂಕಪ್ಪಗೌಡ ನಾಯಕರಿಗೆ ಸೇರಿದ್ದು ಅಂತ ಗೊತ್ತಾಗುತ್ತೆ. ಇದನ್ನು ತಿಳಿದ ಪೊಲೀಸರು ವೆಂಕಪ್ಪಗೌಡ ನಾಯಕರಿಗೆ ಚಿತ್ರಹಿಂಸೆ ಕೊಟ್ಟು ಲಕ್ಷ್ಮಣ ಮತ್ತು ಅವರ ಮಧ್ಯೆ ಇದ್ದ ಸ್ನೇಹದ ಬಗ್ಗೆ ಮಾಹಿತಿ ತಿಳ್ಕೊಳ್ತಾರೆ. ಮತ್ತು ಲಕ್ಷ್ಮಣನ ಕೊಲ್ಲೋದಕ್ಕೆ ಸಹಾಯ ಮಾಡಿಲ್ಲ ಅಂದರೆ ನಿನ್ನ ಮನೆ ಜಮೀನು ಆಸ್ತಿಯನ್ನೆಲ್ಲ ಜಪ್ತಿ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಾರೆ. ಕೊನೆಗೆ ಒಲ್ಲದ ಮನಸ್ಸಿನಿಂದಲೇ ಮಗನಂತಿದ್ದ ಲಕ್ಷ್ಮಣನ ಕೊಲ್ಲೋದಕ್ಕೆ ಸಹಾಯ ಮಾಡೋದಾಗಿ ವೆಂಕಪ್ಪಗೌಡ ನಾಯಕರು ಒಪ್ಪಿಕೊಳ್ತಾರೆ. ಅದು ಫೆಬ್ರವರಿ 19, 1923 ಮಣ್ಣೆತ್ತಿನ ಅಮಾವಾಸ್ಯೆ. ಇಂದಿನ ಬಾಗಲಕೋಟೆ ಜಿಲ್ಲೆ ಬೆಳಗಿ ತಾಲೂಕು ನಾಗರಾಳ ಗ್ರಾಮದ ಕಪ್ಪರಪಡಿಯಮ್ಮ ದೇವಸ್ಥಾನದ ಹತ್ತಿರ ಲಕ್ಷ್ಮಣ ಮತ್ತು ಅವನ ಸ್ನೇಹಿತರು ಊಟಕ್ಕೆ ಬರ್ತಾರೆ ಅಂತ ವೆಂಕಪ್ಪಗೌಡ ನಾಯಕರಿಂದ ಮಾಹಿತಿ ತಿಳ್ಕೊಂಡ ಪೊಲೀಸರು ಅಲ್ಲಿ ಬಂದು ಲಕ್ಷ್ಮಣ ಬರೋದನ್ನೇ ಕಲ್ಲು ಮತ್ತು ಮರಗಳ ಹಿಂಭಾಗದಲ್ಲಿ ಬಂದೂಕನ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಲಕ್ಷ್ಮಣ ಮತ್ತು ಅವನ ಸ್ನೇಹಿತರು ಬರ್ತಾರೆ. ಕಲ್ಲಿನ ಹಿಂಭಾಗದಲ್ಲಿ ಔತ್ಕೊಂಡು ಕೂತಿರ್ತಕ್ಕಂಥ ಪೊಲೀಸರ ಬಂದೂಕಿನಿಂದ ಸಿಡಿದ ಗುಂಡು ಲಕ್ಷ್ಮಣನ ಎದೆ ಸೀಳುತ್ತೆ. ಲಕ್ಷ್ಮಣ ನೋವಿನಿಂದ ಚೀರಿ ನೆಲಕ್ಕೆ ಬಿದ್ದು ನಮಗೆ ಮೋಸ ನಡೆದೈತೆ, ಇಲ್ಲಿಂದ ಹೊರಡಿ ನಿಮ್ಮ ನಿಮ್ಮ ಪ್ರಾಣಗಳನ್ನು ಕಾಪಾಡಿಕೊಳ್ಳಿ ಅಂತ ಕೂಗಿ ಹೇಳ್ತಾನೆ. ಆದರೆ ಸ್ನೇಹಿತರು ಅಂದರೆ ಲಕ್ಷ್ಮಣನ ಅಳೆಯಂದಿರಾದ ನರಸಿಂಹ ಗೋಪಾಲ ಮತ್ತು ಸಾಬು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಗಾಯಗೊಂಡಿರ್ತಕ್ಕಂಥ ಲಕ್ಷ್ಮಣನನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಗುಡ್ಡದ ಮೇಲೆ ಓಡೋಗ್ತಾರೆ. ಬೆನ್ನತ್ತಿರ್ತಕ್ಕಂಥ ಪೊಲೀಸರು ಸಿಡಿಸಿದ ಗುಂಡು ಒಂದು ಲಕ್ಷ್ಮಣನ ಕಾಲಿಗೆ ಬಿದ್ದರೆ ಮತ್ತೊಂದು ಎಡಗೈ ಭುಜಕ್ಕೆ ಬೀಳುತ್ತೆ. ತೀವ್ರವಾಗಿ ಗಾಯಗೊಂಡ ಲಕ್ಷ್ಮಣ ನಾನಿನ್ನು ಬದುಕೋದಿಲ್ಲ, ನೀವಾದರೂ ಪ್ರಾಣ ಉಳಿಸ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅಂತ ತನ್ನ ಸ್ನೇಹಿತರಿಗೆ ಹೇಳಿ ಅಲ್ಲಿಂದ ಅವರನ್ನು ಕಳಿಸಿ ಅವರ ಪ್ರಾಣ ಉಳಿಸ್ತಾನೆ. ಅಲ್ಲೇ ಇದ್ದ ಕಪ್ಪರಪಡಿಯಮ್ಮ ದೇವಿಯ ಸನ್ನಿಧಿಯಲ್ಲೇ ಲಕ್ಷ್ಮಣ ತನ್ನ ಗುಂಡಿಗೆ ಬಿಸಿ ರಕ್ತ ಚೆಲ್ಲಿದ್ರೂ ಆ ದೇವಿ ಲಕ್ಷ್ಮಣನ ಅಸಹಾಯಕತೆಗೆ ಮರುಗೋದಿಲ್ಲ. ಕೊನೆಗೆ ತೀವ್ರವಾಗಿ ಗಾಯಗೊಂಡಿದ್ದ ಲಕ್ಷ್ಮಣ ಅಲ್ಲೇ ಇದ್ದ ಒಂದು ಕಲ್ಲಿಗೆ ಹೊರಕೊಂಡು ಪ್ರಾಣ ಬಿಡ್ತಾರೆ. ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟದಲ್ಲಿ ತನ್ನ ಬಿಸಿ ರಕ್ತದಿಂದ ಈ ಕನ್ನಡ ಮಣ್ಣಿಗೆ ತಿಲಕವನ್ನಿಟ್ಟು ಸ್ವತಂತ್ರ ಹೋರಾಟದ ಕ್ರಾಂತಿಯ ಕಿಚ್ಚಿಗೆ ತನ್ನ ರಕ್ತವನ್ನು ಚೆಲ್ಲಿ ಜ್ವಾಲೆಯಂತೆ ಹಬ್ಬುವಂತೆ ಮಾಡಿ ವೀರ ಮರಣ ಹೊಂದಿದ ಲಕ್ಷ್ಮಣ ಸ್ವತಂತ್ರ ಸೇನಾನಿ ಕ್ರಾಂತಿವೀರ ವೀರ ಸಿಂಧೂರ ಲಕ್ಷ್ಮಣ ಅಂತ ಕರೆಸಿಕೊಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.